ಇಂದು ನಾನು ಪನೀರ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಬೆಳಗಿನ ಉಪಹಾರಕ್ಕೆ ಏನು ಮಾಡೋದು ಅಂತ ಚಿಂತೆನಾ? ದಿನಾಲೂ ಅದೇ ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಪನೀರ್ ಫ್ರೈಡ್ ರೈಸ್ ಒಮ್ಮೆ ಟ್ರೈ ಮಾಡಿ ನೋಡಿ. ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಮಧ್ಯಾಹ್ನದ ಊಟಕ್ಕೂ ಮಾಡ್ಕೋಬಹುದು. ಇದನ್ನು ಮಾಡಲು ಸ್ವಲ್ಪ ಸಮಯವಂತೂ ಬೇಕೇ ಬೇಕು. ಆದರೆ ಮಧ್ಯಾಹ್ನದವರೆಗೂ ಹಸಿವಾಗದಂತೆ ಇರಿಸುವ ಮತ್ತು ಶಕ್ತಿಯನ್ನು ನೀಡುವ ತಿಂಡಿ ಅಂದರೆ ಅದು ಪನೀರ್ ಫ್ರೈಡ್ ರೈಸ್ ಆಗಿದೆ. ಮನೆಯಲ್ಲೇ ಪನೀರ್ ಫ್ರೈಡ್ ರೈಸ್ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೇನೆ, ನೋಡಿ ತಿಳಿದು ಟ್ರೈ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಬೇರೆ ನಾರ್ಮಲ್ ಅಕ್ಕಿಯಲ್ಲೂ ಮಾಡ್ಬೋದು. ಇದು 2 ರಿಂದ 3 ಸತಿ ನೀರು ಹಾಕಿದನ್ನ ಅಕ್ಕಿನ ನಾನು ತೊಳೆದಿಡ್ತಾ ಇದ್ದೀನಿ. ನೋಡಿ, ತೊಳೆದು ಒಂದು 10 ನಿಮಿಷ ಇದು ನೆನೆಸಿಡಬೇಕು, ಅನ್ನ ಉದುರುದ್ರಾಗುತ್ತೆ. ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ, ಇದು 200 ಗ್ರಾಮ್ ಅಷ್ಟಿದೆ. ನೋಡಿ, ಇದು ಫ್ರೈಡ್ ರೈಸಲ್ಲಿ ಹಾಕೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪನ್ನೀರ್ ಪೀಸಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಕೆ ಮೊದಲು ನಾವು ಸ್ವಲ್ಪ ಕಾರ್ನ್ ಫ್ಲೋರು, ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸೋಯಾ ಸಾಸು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದರಲ್ಲೇ ಮಿಕ್ಸ್ ಮಾಡ್ಕೋಬೇಕು, ನೀರೆಲ್ಲ ಏನು ಹಾಕಬಾರ್ದು, ಯಾಕಂದರೆ ನೀರು ಹಾಕಿದ್ರೆ ತೀರಾ ತಿಳುವಾಗಿಬಿಡುತ್ತೆ. ಇದಕ್ಕೆ ನಾವೀಗ ಪನ್ನೀರ್ ಪೀಸಸ್ನ ಹಾಕೋಬೇಕು. ಈ ಥರ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಪೀಸಸ್ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೋಡಿ, ನಾನು ನೀರು ಕುದಿಯಲಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈ ಥರ ಹಾಕಿ ರೈಸ್ ಮಾಡ್ಕೊಳ್ಳೋದ್ರಿಂದ ರೈಸು ಉದುರುದ್ರಾಗುತ್ತೆ. ನೋಡಿ, ನೆನೆಸಿಟ್ಟಿರೋದು ಒಂದು 10 ನಿಮಿಷ ನೆಂದಿದೆ ಅಕ್ಕಿ. ನೋಡಿ, ಈಗ ಇದನ್ನು ಕುದಿಸ್ಕೋಬೇಕು. ನೋಡಿ, ಅನ್ನ ಜಸ್ಟ್ ಬೆಂದರೆ ಸಾಕು, ಪೂರ್ತಿಯಾಗಿ ಸಾಫ್ಟನ್ನು ಆಗಬಾರ್ದು. ನೋಡಿ, ಈ ಥರ ನಾವು ಪ್ರೆಸ್ ಮಾಡಿದ್ರೆ ಅದು ಬೆಂದಿರೋದು ಗೊತ್ತಾಗುತ್ತೆ. ಅರ್ಧಗಿಂತಲೂ ಸ್ವಲ್ಪ ಜಾಸ್ತಿ ಬೇಯಬೇಕು ಈ ಅನ್ನನ, ಅಷ್ಟು ಸಾಕು, ಪೂರ್ತಿಯಾಗಿ ಏನು ಬೇಯೋದು ಬೇಕಾಗಿಲ್ಲ. ನೋಡಿ, ಇದೆಲ್ಲ ನೀರೆಲ್ಲ ನಾವು ಒಂದು ಚಾಳನಿಯಲ್ಲಿ ಹಾಕ್ಕೊಂಡಿದ್ದನ್ನು ಚಾಣಿಸ್ಕೋಬೇಕು. ನಾನು ಕಡಾಯಿನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಈ ಪನ್ನೀರ್ ಪೀಸಸ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಪನ್ನೀರು ಜಾಸ್ತಿ ನಾವು ಇದು ಮಾಡಿದ್ರೆ ಪೀಸ್ ಆಗಿಬಿಡುತ್ತೆ. ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದೇ ಕಡಾಯಿಗೆ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿನ, ಬೆಳ್ಳುಳ್ಳಿ 2 ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಯೂಸ್ ಮಾಡ್ಕೋಬೋದು. ನಾನೊಂದು 2 ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ನಾನು ಉದ್ದದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಈರುಳ್ಳಿನ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾನು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಎಲೆ ಸಮೇತ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು 2 ಕ್ಯಾರೆಟು, ಒಂದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ಇದು ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕ್ಬಿಟ್ಟು ನಾವು ತರಕಾರಿ ಫ್ರೈ ಮಾಡೋದ್ರಿಂದ. ಪೆಪ್ಪರ್ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಟೊಮೊಟೊ ಕೆಚಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಸಿಗುತ್ತೆ. ನಾನು ಖಾರಕ್ಕೆ ಬೇಕು ಅಂತ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನೀವು ಕೂಡ ಖಾರಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ವಿನೆಗರ್ ಹಾಕ್ತಾಯಿದ್ದೀನಿ. ಹುಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕು. ನೋಡಿ, ಇದೆಲ್ಲ ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಬೇಯಿಸಿಟ್ಕೊಂಡಿರೋ ಅನ್ನನ ಹಾಕ್ತಾಯಿದ್ದೀನಿ. ಇದು ತೀರಾ ಸ್ಮೂತಾಗಿ ನಾವು ಇದನ್ನು ತಿರುಗಿಸ್ಕೋಬೇಕು, ಯಾಕಂದರೆ ಇದು ಅನ್ನ ಪೀಸ್ ಆಗಿಬಿಡುತ್ತೆ ನಾವು ತುಂಬ ಜೋರಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ತಪ್ಪಲ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಸ್ಪ್ರಿಂಗ್ ಆನಿಯನ್ನು. ನಾನು ಅದಿಲ್ಲ, ಬರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯಿತು. ಟೇಸ್ಟು ಸೂಪರಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ರೈಸು ಒಂದು ಬೌಲಷ್ಟು, ಒಂದು ಬೌಲು ಕ್ಯಾಬೇಜು ಕಟ್ ಮಾಡ್ಕೊಂಡಿರೋದು, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು, ಒಂದೆರಡು ಕ್ಯಾರೆಟು, ಸ್ವಲ್ಪ ಪುದೀನ ಎಲೆ, ಪೆಪ್ಪರ್ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿ, 2 to 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಟೊಮೊಟೊ ಕೆಚಪ್ಪು 1 ಟೇಬಲ್ ಸ್ಪೂನಷ್ಟು, ಪನ್ನೀರು 200 ಗ್ರಾಮು. ನೋಡಿ ನಂದಿನಿ ಪನ್ನೀರ್ ಇದು 200 ಗ್ರಾಮ್ ತೊಗೊಂಡಿದ್ದೀನಿ. ಇದು ಜಾಸ್ತಿ ಕಡಿಮೆ ನಿಮಗೆ ಬೇಕಂದಷ್ಟು ತೊಗೋಬೋದು. ವಿನೆಗಾರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಗ್ರೀನ್ ಚಿಲ್ಲಿ ಸಾಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಇದು ಸೋಯಾ ಸಾಸು, ಇದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.